ಫ್ರೆಂಡ್ಸ್, ನೀವು ಮಂಗಳೂರು ಕಡೆ ಬಂದರೆ ಇಲ್ಲಿ ಫೇಮಸ್ ಅಂದರೆ ನೀರು ದೋಸೆ ಮತ್ತು ಪುಳಿಮುಂಚಿ. ಈ ಪುಳಿಮುಂಚಿ ನಾನ್ ವೆಜ್ ಐಟಮಲ್ಲಿ ತುಂಬಾ ಫೇಮಸ್. ನಮ್ಮ ಮಂಗಳೂರಿನ ಆಡುಭಾಷೆ ತುಳುವಲ್ಲಿ ಪುಳಿ ಅಂದರೆ ಹುಳಿ, ಅಂದರೆ ಹುಣಸೆ ಹಣ್ಣು, ಹುಣಸೆ ಹಣ್ಣು ಹಾಕಿ ಮಾಡೋದು. ಮುಂಚಿ ಅಂದರೆ ಮೆಣಸು ಅಂದರ್ಥ. ಆದ್ದರಿಂದ ಹುಳಿ ಮತ್ತು ಮೆಣಸಿನ ಮಿಶ್ರಣದ ಒಂದು ರೆಸಿಪಿ ಇದು. ಇದನ್ನು ನಾನ್ ವೆಜ್ ಐಟಮ್ಗೆ ಮಾಡೋದು ಜಾಸ್ತಿ, ಆದರೆ ಕೆಲವೊಂದು ವೆಜ್ಗೆ ಕೂಡ ಇದು ತುಂಬ ಸೂಟ್ ಆಗುತ್ತೆ. ನಾನಿಲ್ಲಿ ಬೆಂಡೆಕಾಯಿ ಪುಳಿ ಮುಂಚಿ ಮಾಡಿದ್ದೇನೆ, ಅದು ತುಂಬ ಚೆನ್ನಾಗಿರುತ್ತೆ. ನಾವು ಇದಕ್ಕೆ ತೆಂಗಿನಕಾಯಿ ಹಾಕೋದಿಲ್ಲ, ಆದರೆ ಕೆಲವೊಮ್ಮೆ ಸ್ವಲ್ಪ ಕಾಯಿ ಹಾಕ್ತೇವೆ. ನಾನಿಲ್ಲಿ ಸ್ವಲ್ಪ ಕಾಯಿ ಹಾಕಿ ಮಾಡಿದ್ದೇನೆ, ನೀವು ಬೇಕಾದರೆ ಸ್ಕಿಪ್ ಮಾಡ್ಕೋಬಹುದು. ಇದು ದೋಸೆ ಚಪಾತಿ ಅನ್ನಕ್ಕೆ ತುಂಬ ಸೂಪರ್ ಕಾಂಬಿನೇಷನ್. ನಾನಿಲ್ಲಿ ಮಾಡೋದ ವಿಧಾನವನ್ನು ತೋರಿಸ್ತಾ ಹೋಗ್ತಾ ಇದ್ದೇನೆ, ಹಾಗೆ ನೋಡ್ಕೊಂಡು ಬನ್ನಿ. ನಾನಿಲ್ಲಿ ಎಣ್ಣೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಅದನ್ನು ಫ್ರೈ ಮಾಡ್ತಾ ಇದ್ದೇನೆ, ಯಾಕೆಂದರೆ ಅದರ ಲೋಳೆ ಸರ ಎಲ್ಲ ಹೋಗಬೇಕಲ್ಲ, ಅದು ಲೋಳೆ ಲೋಳೆಯಾಗಿರುತ್ತೆ. ಕೆಲವರು ಹೇಳ್ತಾರೆ ಅದು ತುಂಬ ಲೋಳೆ ಆಗುತ್ತೆ, ಒಳ್ಳೆಯದಾಗೋದಿಲ್ಲ ಅಂತ. ಅದನ್ನು ಈ ಥರ ಮಾಡಿದರೆ ಲೋಳೆ ಆಗೋದಿಲ್ಲ. ಹಾಗೆಯೇ ನೀವು ಮಸಾಲೆಯನ್ನು ಸ್ವಲ್ಪ ಬೇಯಿಸಿ ಅದು ಕುಕ್ ಆಗಬೇಕಾದ್ರೆ ಅದರ ಕುದಿ ಬಂದ ಮೇಲೆ ಮತ್ತೆ ಇದನ್ನು ಹಾಕಬೇಕು. ಹಾಗೆ ಮಾಡಿದರೆ ಅದು ಲೋಳೆ ಲೋಳೆ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ ನೋಡ್ಕೊಂಡು ಬರೋಣ. ನೋಡಿ, ನಾನು ಇದಕ್ಕೆ ಬೆಂಡೆಕಾಯಿ 200 ಗ್ರಾಮ್, ಮೆಣಸು 10 ರಿಂದ 12, ಜೀರಾ 1/2 ಚಮಚ, ಕೊತ್ತಂಬರಿ 1 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಉದ್ದಿನ ಬೇಳೆ 1 ಚಮಚ, ಮತ್ತು ಕರಿಬೇವು ಸ್ವಲ್ಪ, ಆಮೇಲೆ ಹಿಂಗು ಸ್ವಲ್ಪ, ಅರಿಶಿನ 1/2 ಟೀಸ್ಪೂನು, ಆಮೇಲೆ 1/2 ಚಮಚ ಮೆಂತ್ಯೆ, ಇಷ್ಟು ತಗೊಂಡಿದ್ದೀನಿ. ಬನ್ನಿ ಪುಳಿ ಮುಂಚಿ ಮಾಡೋ ವಿಧಾನ ನೋಡೋಣ. ನಮ್ಮ ಪುಳಿ ಮುಂಚಿ ರೆಡಿ ಆಯಿತು. ಇವಾಗ ಅದಕ್ಕೆ ಒಂದು ಒಗ್ಗರಣೆ ಕೊಡೋಣ. ಸ್ವಲ್ಪ ಎಣ್ಣೆ, ಆಮೇಲೆ ಸಾಸಿವೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಒಂದು ಮೆಣಸು ತಗೊಳ್ಳಿ, ಆಮೇಲೆ ಹಿಂಗು ಹಾಕಿ ಒಗ್ಗರಣೆ ಕೊಟ್ಟರೆ ಆಯಿತು. ಇಲ್ಲಿಗೆ ನಮ್ಮ ಪುಳಿ ಮುಂಚಿ ರೆಡಿ ಆಯಿತು. ಇದು ದೋಸೆ ಚಪಾತಿ ಅನ್ನದೊಟ್ಟಿಗೆ ತುಂಬಾ ಒಳ್ಳೆ ಕಾಂಬಿನೇಷನ್. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.